ಮಂದಿರ ಸುವರ್ಣ ರಾಜವರ್ಧನ್ ಅಂತ ದೊಡ್ಡ ಫ್ಯಾಮಿಲಿಯ ಸೊಸೆ ಆದರೂ ಕೂಡ ಯಾವುದೇ ರೀತಿಯಾದ ಹಮ್ಮು ಬಿಮ್ಮು ಅಹಂಕಾರ ದುರಂಕಾರ ಇದ್ಯಾವುದು ತೋರಿಸದೆ ನಮ್ಮ ಒಂದೇ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಒಂದು ನೃತ್ಯ ಕಾರ್ಯಕ್ರಮ ಮಾಡೋದಕ್ಕೆ ಒಪ್ಪಿಕೊಂಡಿದ್ದಾರೆ ಸೊ ರಜನಿ ಅವರನ್ನ ನಾವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ವೆಲ್ಕಮ್ ಮಾಡೋಣ ಸೊ ಲೆಟ್ಸ್ ವೆಲ್ಕಮ್ ರಜನಿ ಆನ್ ಸ್ಟೇಜ್ ಹೊಸ ರಜನಿ ಅಂತ ಹೇಳೋದಕ್ಕಿಂತ ರಜನಿ ಪಾತ್ರನ ನಿರ್ವಹಿಸೋಕೆ ಬಂದಿರೋ ಹೊಸ ಪಾತ್ರಧಾರಿ ಅಂತ ಹೇಳಬಹುದು ಯಾಕೆ ಅಂದ್ರೆ ರಜನಿ ಅನ್ನೋ ಪಾತ್ರ ಬದಲಾಗ್ತಾ ಇಲ್ಲ ಅದನ್ನ ನಿರ್ವಹಿಸ್ತಾ ಇರೋ ಪಾತ್ರಧಾರಿ ಬದಲಾಗ್ತಾ ಇದ್ದಾರೆ ನನಗೆ ಗೊತ್ತು ನೀವೆಲ್ಲ ಧಾರಾವಾಹಿಗಳಲ್ಲಿ ಬರೋ ಪಾತ್ರಗಳನ್ನ ಎಷ್ಟೊಂದು ಪ್ರೀತಿಸೋದಕ್ಕೆ ಶುರು ಮಾಡ್ತೀರಾ ಅಂದ್ರೆ ಆ ಪಾತ್ರಗಳನ್ನ ನಿರ್ವಹಿಸ್ತಾ ಇರೋ ಪಾತ್ರಧಾರಿಗಳು ಬದಲಾದಾಗ ನಿಮ್ಮ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ತುಂಬ ನೋವಾಗುತ್ತೆ ಆದರೆ ಧಾರಾವಾಹಿಗಳಿಂದ ಆಚೆ ನಮಗೂ ಒಂದು ಜೀವನ ಇರುತ್ತೆ ಕೆಲವೊಂದ್ಸಲ ವೈಯಕ್ತಿಕ ಕಾರಣಗಳಿಂದ ನಾವು ನಿರ್ವಹಿಸ್ತಾ ಇರೋ ಪಾತ್ರಗಳನ್ನ ಮುಂದುವರಿಸೋದಕ್ಕೆ ಕಷ್ಟ ಆಗುತ್ತೆ ಅಂಥ ಸಮಯದಲ್ಲಿ ಬೇರೆ ಕಲಾವಿದರು ಆ ಪಾತ್ರನ ನಿರ್ವಹಿಸುವಂಥ ಅನಿವಾರ್ಯತೆ ಬರುತ್ತೆ ಅದೇ ರೀತಿ ನಿಮ್ಮ ಪ್ರೀತಿಯ ರಜನಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದ ಶ್ರುತಿ ಅವರು ತಮ್ಮ ವೈಯಕ್ತಿಕ ಕಾರಣಗಳಿಂದ ಈ ಪಾತ್ರನ ಮುಂದುವರಿಸೋದಕ್ಕೆ ಆಗ್ತಾ ಇಲ್ಲ ಅವರ ಬದಲಾಗಿ ಇನ್ಮುಂದೆ ರಜನಿ ಪಾತ್ರವನ್ನು ನಾನು ನಿರ್ವಹಿಸ್ತಾ ಇದ್ದೀನಿ ನೀವು ಅವರಿಗೆ ತೋರಿಸಿರೋ ಪ್ರೀತಿನೇ ನನಗೂ ತೋರಿಸ್ತೀರಾ ಅನ್ನೋ ನಂಬಿಕೆ ನನಗಿದೆ ಹಾಗೆ ನಾನು ನಿಮ್ಮ ನಂಬಿಕೆನ ಮೀರಿ ಆ ಪಾತ್ರನ ಚೆನ್ನಾಗಿ ನಿಭಾಯಿಸ್ತೀನಿ ಅನ್ನೋ ವಿಶ್ವಾಸನೂ ನನಗಿದೆ ಪ್ರೋತ್ಸಾಹಿಸಿ ಆಶೀರ್ವದಿಸಿ
ನಿಜವಾಗ್ಲೂ ರಜನಿ ಅವರೇ ಬಹಳ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರಿ ನೀವು ಸೋ ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಿ ಜೋರಾಗಿ ಚಪ್ಪಾಳೆ ರಜನಿ ಅವರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೋ ಅದಕ್ಕಿಂತ ಚೆನ್ನಾಗಿ ಮಾತಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ಸೋ ಎಲ್ಲರನ್ನು ಉದ್ದೇಶಿಸಿ ಎರಡು ಎರಡು ಮಾತುಗಳನ್ನು ಆಡಬೇಕು ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲರಿಗೂ ಸ್ವಾಗತ ನನ್ನ ಮನೆಯವರೆಲ್ಲ ಇಲ್ಲಿ ತನಕ ಬಂದು ನನಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಾನು ಇವತ್ತು ಒಂದೆರಡು ಮಾತಾಡಬೇಕು ನಿಮಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಕೆಲ ಸತ್ಯನ ಹೇಳಲೇಬೇಕು ಯಾರ ಬಗ್ಗೆ ಅಂತ ನಾನು ಮಾತಾಡ್ತಾ ಮಾತಾಡ್ತಾ ನಿಮಗೆ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆ ನಮಗೊಂದು ಕೋರಿಕೆ ಇದೆ ಅದೇನು ಅಂದ್ರೆ ನೀನು ನಿನ್ನ ಗಂಡ ನಮಗೋಸ್ಕರ ಒಂದು ಡ್ಯಾನ್ಸ್ ಮಾಡಬೇಕು ವಿಷ್ಣು ಹೋಗು ಬೇರೆ ಕಾಸ್ಟ್ಯೂಮ್ ನ ರೆಡಿ ಮಾಡಿಟ್ಟಿದ್ದೀವಿ ಅದನ್ನ ಹಾಕೊಂಡು ಬಾ ಹೋಗು ಏನತ್ತೆ ಇದು ನಮ್ಮ ಮನೆತನದ ಮಾನ ಮರ್ಯಾದಿನೆಲ್ಲ ಈ ರಜನಿ ಹಾಳು ಮಾಡ್ತಿದ್ದಾಳೆ ಇವಳನ್ನ ಮನೆಯಿಂದ ಹೊರ ಕಳಿಸಲೇಬಾರ್ದಿತ್ತು ಎಲ್ಲ ಐಡಿಯಾ ನಿಂದೇ ಅಲ್ವಾ ನಿನಗೆ ಮೊದಲು ಬೈಬೇಕು ನನಗೇನು ಗೊತ್ತತ್ತೆ ಅವಳು ಇಲ್ಲಿ ಬಂದು ಡ್ಯಾನ್ಸ್ ಮಾಡ್ತಾಳೆ ಅಂತ ನೋಡಿ ನಿಮ್ಮಿಂದಾಗಿ ಅತ್ತೆಗೆ ನಾನು ಬಯಸ್ಕೊಳ್ಳೋದಾಯ್ತು ಏನು ಮಾತಾಡದೆ ಇದ್ರೇನೆ ಒಳ್ಳೆದು ಮನೆಗೆ ಹೋಗಿ ವಿಚಾರಿಸ್ಕೋತೀನಿ
मुझे तुम पे प्यार आया है, आज फिर तुम पे प्यार आया है बेहद। थु, थु, ये न्यूलो ई तरह ड्रेस ला हाकोन डांस मारता इदळल्ल। आज फिर तुम पे प्यार आया है, आज फिर तुम पे प्यार आया है बेहद और बेशुमार आया है। तो टूटे तेरी बाहों में ऐसे जैसे शाखों से पत्ते बेहया, बिखरे तुझी से और सिमटे तुझी में, तू ही मेरा सब ले गया। ना फिकर ना शर्म जर्रे में दीदार आया है, फिर जर्रे जर्रे में दीदार आया है बेहद और बेशुमार आया है। आज फिर तुम पे प्यार आया है, आज फिर तुम पे प्यार आया है बेहद और बेशुमार। ವಾಟ್ ಅ ವಂಡರ್ಫುಲ್ ಪರ್ಫಾರ್ಮೆನ್ಸ್, ನಿಜವಾಗ್ಲೂ ಗಂಡ ಹೆಂಡತಿ ಇಬ್ರು ಸೇರಿ ಅದ್ಭುತವಾದ ಪರ್ಫಾರ್ಮೆನ್ಸ್ ನ ಕೊಟ್ಟಿರಾ। ಮತ್ತೊಂದು ಸರಿ ಈ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಗೆ ಜೋರಾಗಿ ಚಪ್ಪಾಳೆ। ಓಕೆ ರಜನಿಯವರೇ, ಆಗ್ಲೇ ಏನೋ ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಅಂತ ಇದ್ರಿ, ಸೊ ಈಗ ನಿಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಆಗಿದೆ, ಈಗ ಖಂಡಿತ ಮೈಕ್ ಪೂರ್ತಿ ನಿಮ್ಮದೇ, ಏನ್ ಬೇಕೋ ಮಾತಾಡಿ। ಖಂಡಿತ ಮಾತಾಡ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ನನ್ನ ಮನೆಯವರೆಲ್ಲ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ। ಮೊದಲನೇದೇನಂದ್ರೆ ಇವತ್ತು ನನ್ ತುಂಬಾ ಪ್ರೀತಿಸೋ ಆಸರೆ ವೃದ್ಧಾಶ್ರಮದ 25ನೇ ವಾರ್ಷಿಕೋತ್ಸವ। ಎರಡನೇ ಸಂತೋಷದ ವಿಚಾರ ಏನು ಅಂದ್ರೆ, ಇವತ್ ನಾನು ನಿಮ್ಗೆಲ್ಲ ನನ್ ಗಂಡ ಮತ್ತೆ ನನ್ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡ್ತೀನಿ। ನಮ್ಮ ಮಾವ ಇವರನ್ನ ಒಬ್ಬ ವ್ಯಕ್ತಿ ಅಂತ ಹೇಳೋದಕ್ಕಿಂತ ನಡೆದಾಡೋ ದೇವರು ಅಂತಾನೆ ಹೇಳ್ಬೋದು।
ಬಡ ವಿದ್ಯಾರ್ಥಿಗಳಿಗೆ ನೊಂದವ್ರಿಗೆ ಇವರೆಷ್ಟು ಸಹಾಯ ಮಾಡ್ತಾರೆ ಅಂತ ನೀವು ದಿನ ಟಿವಿಲಿ ನ್ಯೂಸ್ ಪೇಪರ್ಸ್ ಅಲ್ಲಿ ನೋಡ್ತಾನೆ ಇರ್ತೀರ. ಇವರು ತಮ್ಮ ಬಿಜಿ ಸ್ಕೆಡ್ಯೂಲ್ ಅಲ್ಲೂ ಮನೆಯವ್ರ ಜೊತೆ ಎಲ್ಲ ಗೆಳೆಯನ ತರ ವರ್ತಿಸೋ ರೀತಿ, ನನ್ನನ್ನ ತಮ್ಮ ಸ್ವಂತ ಮಗಳು ತರ ತೋರಿಸೋ ಪ್ರೀತಿ, ಇದ್ರ ಬಗ್ಗೆ ಎಲ್ಲ ನಾನು ಎಷ್ಟು ಹೇಳಿದ್ರು ಸಾಕಾಗಲ್ಲ. ಥ್ಯಾಂಕ್ ಯು ಮಾಮ. ಎರಡನೇದಾಗಿ ನಮ್ಮ ಅತ್ತೆ, ಇವರನ್ನ ನಮ್ಮ ಅತ್ತೆ ಅಂತ ಹೇಳೋದಕ್ಕಿಂತ ನನ್ನ ತಾಯಿ ಅಂತಾನೆ ಹೇಳ್ಬೋದು. ನಾನು ಏನೇ ತಪ್ಪು ಮಾಡಿದ್ರು ಬೇಸರ ಮಾಡ್ಕೊಳ್ದೆ ಪ್ರೀತಿಯಿಂದ ಬುದ್ಧಿ ಹೇಳೋ ಇವರಲ್ಲಿ ನನ್ನ ತಾಯಿನೇ ಕಾಣ್ತಾ ಇದ್ದೀನಿ. ಇವರಂತ ಅತ್ತೆ ಎಲ್ಲರಿಗೂ ಸಿಕ್ಕಿದ್ರೆ ಜಗತ್ತಲ್ಲಿ ಅತ್ತೆ ಸೊಸೆ ಜಗಳನೇ ಇರಲ್ಲ ಅಂತ ನನಗೆ ಅನ್ಸುತ್ತೆ. ಇವರು ನಮ್ಮ ಅಕ್ಕ. ಅಂದ್ರೆ ವರ್ಧನ್ ಕುಟುಂಬದ ಹಿರಿಯ ಸೊಸೆ. ಇವರಂತೂ ನನ್ನನ್ನ ತನ್ನ ಸ್ವಂತ ತಂಗಿ ತರಾನೇ ನೋಡ್ಕೊಳ್ತಾರೆ. ನಾನು ಇವತ್ತು ನಿಮ್ಮ ಮುಂದೆ ಡಾನ್ಸ್ ಮಾಡಿದ್ದೀನಿ ಅಂದ್ರೆ ಅದಕ್ಕೆ ಒಂದ್ ರೀತಿ ಇವರೇ ಕಾರಣ. ಇವರೇ ನನಗೆ ಪ್ರೋತ್ಸಾಹ ತುಂಬಿ ಇಲ್ಲಿ ಡಾನ್ಸ್ ಮಾಡೋದಕ್ಕೆ ಕಳಿಸಿದ್ರು. ಥ್ಯಾಂಕ್ ಯು.